ಆಲ್ರೆಡಿ ಹೇಳಿದಿರಲ್ಲ. ಅಲ್ಲ ಖಂಡಿತ ಖಂಡಿತ ಹೌದು, ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ. ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ವಿಚಾರ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ ಯುನೈಟೆಡ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ, ಉಪೇಂದ್ರ ರೀ ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರೀ ರಿಲೀಸ್ ಅಲ್ಲಿ ಓಮ್ ಮನಲ್ಲಿ, ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ರೀ ರಿಲೀಸ್ಗಳ ಬಗ್ಗೆ, ಸಿನಿಮಾ ರೀ ರಿಲೀಸ್ ನಿಮ್ದು ಸಿನಿಮಾ ಕೂಡ? ಅಲ್ಲ ಏನಂದ್ರೆ ಓಮ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ, ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರೀ ರಿಲೀಸ್ ಆಯ್ತು, ಅದು ದಾಖಲೆನೇ ಮಾಡ್ಬಿಡ್ತದೆ. ಸೊ ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಇವಾಗ ಏ ರಿಲೀಸ್ ಆಯ್ತು ಚೆನ್ನಾಗಾಯ್ತು, ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು, ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀರಿ 20ನೇ ತಾರೀಕು ರಿಲೀಸ್ ಮಾಡ್ತೀರಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ, 18ನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದೇ ಜನ ನಾವು ಥಿಯೇಟರ್ಗೆ ಹೋಗೋದ ಇಲ್ಲಿಗೆ ಬರೋದ ನೀವು ಅಲ್ಲಿಗೆ ಬರ್ತೀರ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, ನಾನು 20 ಅಂತ ಹೇಳಿ ಸೋಮೆ ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ 20th ಇವಾಗ ರಿಲೀಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓ ಟಗಾಫರ್ ಜೋರ.